ಕರ್ನಾಟಕದಲ್ಲಿ ಜೋಡೆತ್ತ ಸರ್ಕಾರ ಕಮಲ್ ಮಾಡ್ತಾರೆ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಎರಡು ಬಂದಾಗಿ ಒಂದು ಮನೆಯನ್ನೇ ನಡೆಸ್ತಾರೆ. ಕಾಂಗ್ರೆಸ್ ನಲ್ಲಿ ಬಣ ರಾಜಕೀಯ ಇದೆ ಅಂತ ಹೇಳಿ ವಿರೋಧ ಪಕ್ಷದವರು ಈಗಾಗಲೇ ಹೇಳ್ತಾರೆ. ಸುಳ್ಳು ಸುಳ್ಳು ಅದು ಇರೋದು ಬಿಜೆಪಿಯಲ್ಲಿ. ಈ ಯುಗದ ಅಶೋಕ ಚಕ್ರವರ್ತಿ ನಮ್ಮ ಆರ್ ವರ್ಷ ಮುಗಡ ತುರುಗಳು ಅಂತ ಹೇಳಿ ಎಮ್ಮಿಂದ ಹೇಳ್ತೀವಿ ಸರ್. ಕೈಲಾಗ್ಲಾರವರು ಕಿಸೆಕಾಗ್ಲಾರರು ಏನನ್ನ ಮಾಡ್ತಾರಂತ ಅದು ಬಿಜೆಪಿಯವರದು ಅದು ಹುಟ್ಟುಗುಣ ಸರ್. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಅಪಪ್ರಚಾರ ಮಾಡ್ಬೇಕು ಅಂತ ಹೇಳಿ ಮಾಡಿದ್ರು ಅದಾಗಿತ್ತು ಸರ್. ಸಿದ್ದರಾಮಯ್ಯ ಅವರು ಸಂಪೂರ್ಣವಾಗಿ ಐದು ವರ್ಷ ರಾಜ್ಯಭಾರ ಮಾಡ್ತಾರೆ ಸರ್. ಒಂದು 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 ಹೇಳ್ತೀನಿ ಸರ್, ಇತಿಹಾಸದಾಗ ಒಂದು ನರ್ಮದಾ ನದಿ ಕಾಳಗ ಅಂತ ಬರುತ್ತೆ, ಅಲ್ಲಿ ಉತ್ತರದ ಹರ್ಷವರ್ಧನನ್ನ ಸೋಲಿಸಿದ್ದು ಕರ್ನಾಟಕದ ಇಮ್ಮಡಿ ಪುಲಿಕೇಶಿ. ಅದೇ ತರ ಈ ಯುಗದಲ್ಲಿ ಆ ಉತ್ತರದ ಮೋದಿಯನ್ನು ಸೋಲಿಸಿದ್ದು ಕರ್ನಾಟಕದ ಈ ಯುಗದ ಪುಲಿಕೇಶಿ ಸಿದ್ದರಾಮಯ್ಯ ಅಂತ ಹೇಳಿ ಎಮ್ಮೆ ಹೇಳ್ತೀವಿ. ಐದು ವರ್ಷ ಅಲ್ಲ, ಇನ್ನು ಹತ್ತು ವರ್ಷ ಆದರೂ ಕೂಡ ಬಲಿಷ್ಠವಾದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಇನ್ನು ಹತ್ತು ವರ್ಷ ಆಡಳಿತ ಮಾಡುವಂತ ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿದೆ. ಎರಡು ಜೋಡೆತ್ತುಗಳು ಸೇರ್ಕೊಂಡು ಇವತ್ತು ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ. ಅವ್ರ ಸಿದ್ದರಾಮಯ್ಯನವ್ರಿಗೆ ಈ ರಾಜ್ಯದಲ್ಲಿ ದುಡ್ಡು ಎಲ್ಲಿ ತರಬೇಕು, ದುಡ್ಡು ಹೆಂಗ್ ಕ್ರೋಢೀಕರಿಸಬೇಕು ಅನ್ನೋದು ಗೊತ್ತು. ಈ ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ, ಬರೀ ಕಿತ್ತಾಟ ಮಾಡಿಸೋದು, ಗಲಾಟೆ ಮಾಡಿಸೋದು. ಐದು ವರ್ಷ ಇಬ್ರು ಜೋಡೆತ್ತು ನಡೆಸ್ತಾರೆ, ನೆಕ್ಸ್ಟ್ ರಾಹುಲ್ ಗಾಂಧಿನ ಪ್ರೈಮ್ ಮಿನಿಸ್ಟರ್ ಮಾಡೋವರೆಗೂ ಅವ್ರು ಇಬ್ರು ನಿದ್ದೆ ಮಾಡಲ್ಲ. ಸರ್ ನಮಸ್ತೆ, ಯಾವ ಕ್ಷೇತ್ರದಿಂದ ಬಂದಿದ್ದೀರಿ? ನಾವು ಪದ್ಮನಾಭ ನಗರ ಕಾನ್ಸ್ಟಿಟ್ಯೂನ್ಸಿ. ಸಿದ್ದರಾಮಯ್ಯ ಅವರು ಎರಡನೇ ಬಾರಿಯಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಳ್ತಾ ಇದ್ದಾರೆ, ಇದಕ್ಕೆ ತಮ್ಮ ಎಲ್ಲರೂ ಸಂತೋಷವಾಗಿದ್ದಾರೆ. ಎಲ್ಲ ನಮ್ಮ ಅಲ್ಪಸಂಖ್ಯಾತರು ಮತ್ತು ಹಿಂದೂ ಬಾಂಧವರು ಎಲ್ಲ ನಾವು ಅಣ್ಣ ತಮ್ಮದರು. ಮೊದಲೇ ಗಲಾಟೆ ಆಗ್ತಾ ಇತ್ತು, ಇವಾಗ ಇದ್ರ ಮೇಲೆ ಗಲಾಟೆ ಆಗಲ್ಲ, ಎಲ್ಲ ಒಂದು ಕಡೆ ನಾವು ಅಣ್ಣ ತಮ್ಮವ್ರು ಇರ್ತೀವಿ. ಕರ್ನಾಟಕದಲ್ಲಿ ಜೋಡೆತ್ತ ಸರ್ಕಾರ ಕಮಲ್ ಮಾಡ್ತಾ ನೂರಕ್ಕೆ ನೂರು ಹಂಡ್ರೆಡ್. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಎರಡು ಒಂದಾಗಿ ಒಂದು ಮನೆ ಹಂಗೆ ನಡೆಸ್ತಾರೆ ದೇಶಕ್ಕೆ. ಡಿ ಕೆ ಶಿ ಅವರು ಇದೇ ಮೊದಲ ಬಾರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಆಗಿದ್ದಾರೆ, ಇದಕ್ಕೆ ತಮ್ಮ ಅಭಿಪ್ರಾಯ? ಒಳ್ಳೆಯ ಒಳ್ಳೆಯ ಅಭಿಪ್ರಾಯ ಇದೆ. ಅವರು ತುಂಬ ಒಳ್ಳೆಯ ವ್ಯಕ್ತಿ, ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಜನದಲ್ಲಿ ಅವರಿಗೆ ತುಂಬ ಸ್ವಲ್ಪ ಭಿನ್ನಾಭಿಪ್ರಾಯಗಳಿದೆ, ಅರ್ಥ ಆಗಲಿಲ್ಲ, ಜನರಿಗೆ ಗೊತ್ತಿಲ್ಲ ಇವಾಗ ಅವರು ಏನಂತ ಗೊತ್ತಾಗುತ್ತೆ. ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಇದೆ ಅಂತೇಳಿ ವಿರೋಧ ಪಕ್ಷದವರು ಈಗಾಗಲೇ ಹೇಳ್ತಾರೆ. ಸುಳ್ಳು ಸುಳ್ಳು ಅದು ಇರೋದು ಬಿಜೆಪಿದಲ್ಲಿ, ನಮ್ಮ ಕಾಂಗ್ರೆಸ್ದಲ್ಲಿ ಅಂಥದ್ದು ಯಾರೂ ಇಲ್ಲ. ನಮ್ಮ ಕಾಂಗ್ರೆಸ್ದಲ್ಲಿ ಅಂಥದ್ದು ಯಾರೂ ಇಲ್ಲ. ನಾವೆಲ್ಲ ಅಣ್ಣ ತಮ್ಮದ್ರಂಗೆ, ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ನು ಇಸಾಯಿ, ನಮ್ಮ ಏನು ಭೇದ ಭಾವ ಇಲ್ಲ. ಕಾಂಗ್ರೆಸ್ ನೀಡತಕ್ಕಂಥ ಗ್ಯಾರಂಟಿ ಕಾರಣಗಳನ್ನ ಈಡೇರಿಸ 100% ಮಾಡ್ತಾರೆ, ನೂರಕ್ಕೆ ನೂರು ಮಾಡ್ತಾರೆ, ನೂರಕ್ಕೆ ನೂರು ಮಾಡ್ತಾರೆ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ಯಾವ ಕ್ಷೇತ್ರ? ನಾವು ಮಸ್ಕಿ ಕ್ಷೇತ್ರದಿಂದ ಆರ್ ಬಸನಗೌಡ ತುರುಗಳ ಅವರು ಎರಡನೇ ಬಾರಿ ಎರಡನೇ ಬಾರಿ ಆಯ್ಕೆ ಆಗಿದ್ದಾರೆ. ಈ ಯುಗದ ಅಶೋಕ ಚಕ್ರವರ್ತಿ ನಮ್ಮ ಆರ್ ಬಸನಗೌಡ ತುರುಗಳು ಅಂತೇಳಿ ಎಮ್ಮಿಂದ ಹೇಳ್ಕೊಂಡು ಅಲ್ಲಿ ಆಗ್ತಕ್ಕಂಥ ಗಲಭೆಗಳು ಈಗಾಗಲೇ ಸಾಕಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅವರ ತಮ್ಮ ಸಿದ್ದನಗೌಡ ಅವ್ರ ಮೇಲೆ ಅಟ್ಯಾಕ್ ಆಗಿತ್ತು, ಇದ್ರ ಬಗ್ಗೆ ತಮ್ಮ ಸರ್ ಕೈಲಾಗ್ಲಾರವ್ರು ಕಿಸೆಕಾಗ್ಲಾರ ಏನನ್ನ ಮಾಡ್ತಾರಂತ ಅದು ಬಿಜೆಪಿ ಅವ್ರದ್ದು ಅದು ಹುಟ್ಟುಗುಣ ಸರ್. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಅಪಪ್ರಚಾರ ಮಾಡ್ಬೇಕಂತೇಳಿ ಮಾಡಿದ್ರು, ಅದಾಗಿತ್ತು ಸರ್. ಅಂಥ ಐತಿಕರ ಘಟನೆಯನ್ನು ಮುಂದೆ ಆಗಲ್ಲ ಸರ್. ತಮ್ಮ ಶಾಸಕರಿಗೆ ಈಗಾಗಲೇ ಸಚಿವ ಸ್ಥಾನ ಬೇಕಂತೇಳಿ ಬಹಳ ಒತ್ತಾಯ ಏನೋ ಇದೆ, ಇದಕ್ಕೆ ಸಿಗಬೇಕ ತಮಗೆ? ಸಿಗಲೇಬೇಕು ಸರ್. ಯಾಕಂತಂದ್ರೆ ಸರ್, ಕಾಂಗ್ರೆಸ್ ಪಕ್ಷ ನೆಲಕಚ್ಚಿದಾಗ ಅಶೋಕ ಚಕ್ರವರ್ತಿ ಅಂತ ಮೇಲೆದ್ದು ಬಂದು ಇಡೀ ಕರ್ನಾಟಕದಾದ್ಯಂತ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಪುನಶ್ಚೇತನಗೊಳಿಸಿದ್ದು ನಮ್ಮ ಆರ್ ಬಸನಗೌಡರು ಅಂತ ಹೇಳಿ ಇಷ್ಟಪಟ್ಟು. ರಾಯಚೂರು ಕ್ಷೇತ್ರಕ್ಕೆ ಈಗಾಗಲೇ ಪ್ರಬಲ ನಾಯಕರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ಸಚಿವ ಸ್ಥಾನ ಬೇಕು. ಅಂತದ್ರಲ್ಲಿ ನಿಮ್ಮ ಒಂದು ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕರೆ ನೀವು ಯಾವ ತರ? ನಾವು ಬಹಳ ಹೆಮ್ಮೆ ಪಡ್ತೀವಿ ಸರ್, ಬಹಳ ಹೆಮ್ಮೆ ಪಡ್ತೀವಿ. ಸರಳ ಸ್ವಾಭಾವಿಕ ಮತ್ತು ಶಾಂತ ರೀತಿಯ ನಾಯಕರಿದ್ದಾರೆ, ಅತ್ಯಂತ ಅಭೂತಪೂರ್ವವಾಗಿ ಮುನ್ನಡೆಸ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ ಸರ್. ಸಿದ್ದರಾಮಯ್ಯ ಅವರು ಸಂಪೂರ್ಣವಾಗಿ ಐದು ವರ್ಷ ರಾಜ್ಯಭಾರ ಮಾಡ್ತಾರೆ? ಮಾಡೇ ಮಾಡ್ತಾರೆ ಸರ್. ಒಂದು 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 ಹೇಳ್ತೀನಿ ಸರ್, ಇತಿಹಾಸದಾಗ ಒಂದು ನರ್ಮದಾ ನದಿ ಕಾಳಗ ಅಂತ ಬರುತ್ತೆ, ಅಲ್ಲಿ ಉತ್ತರದ ಹರ್ಷವರ್ಧನನ್ನ ಸೋಲಿಸಿದ್ದು ಕರ್ನಾಟಕದ ಇಮ್ಮಡಿ ಪುಲಿಕೇಶಿ. ಅದೇ ಥರ ಈ ಯುಗದಲ್ಲಿ ಆ ಉತ್ತರದ ಮೋದಿಯನ್ನು ಸೋಲಿಸಿದ್ದು ಕರ್ನಾಟಕದ ಈ ಯುಗದ ಪುಲಿಕೇಶಿ ಸಿದ್ದರಾಮಯ್ಯ ಅಂತೇಳಿ ಎಮ್ಮೆಂದು ಹೇಳ್ತೀನಿ. ಐದು ವರ್ಷ ಅಲ್ಲ, ಇನ್ನು ಹತ್ತು ವರ್ಷ ಆದರೂ ಕೂಡ ಬಲಿಷ್ಠವಾದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಇನ್ನು ಹತ್ತು ವರ್ಷ ಆಡಳಿತ ಮಾಡುವಂಥ ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಿದೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಮಸ್ತೆ ಸರ್, ಯಾವ ಕ್ಷೇತ್ರ? ಸರ್ ಅರಸೀಕೆರೆ ಕ್ಷೇತ್ರ, ಶಿವಲಿಂಗೇಗೌಡರು. ಶಿವಲಿಂಗೇಗೌಡರು ಸತತವಾಗಿ ಈಗ ಕಾಂಗ್ರೆಸ್ನಿಂದ ಇದೇ ಮೊದಲ ಬಾರಿಯಾಗಿ ಶಾಸಕರಾಗಿ ಆಯ್ಕೆ ಇರುತ್ತಂತ ಕ್ಷೇತ್ರ? ಹೌದು ಸರ್, ಅರಸೀಕೆರೆ ಕ್ಷೇತ್ರ. ಅವರು ಯಾವುದೇ ಪಕ್ಷದಲ್ಲಿ ಆಯ್ಕೆ ಆಗ್ತಲೇ ಬರ್ತಾ ಇದ್ರು, ಜೆ ಡಿ ಎಸ್ ಅಲ್ಲಿ ಇದ್ರು, ತದನಂತರ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಕೊಂಡು ಕಾಂಗ್ರೆಸ್ಸಲ್ಲಿ ಹಾಸನ ಜಿಲ್ಲೆಯಲ್ಲಿ ಅತ್ಯಧಿಕ ಮತಗಳಿಂದ 20,000 ಅಂತರದಲ್ಲಿ ಗೆದ್ದಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ತಮ್ಮೆಲ್ಲ ಬೇಡಿಕೆ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಹಿಂಬಾಗ್ಲಲ್ಲಿ ಅಧಿಕಾರ ಮಾಡೋದಕ್ಕೆ ಅವ್ರನ್ನ ಸೋಲ್ಸೋದಕ್ಕೆ ಭಾರಿ ಪ್ರಯತ್ನ ಪಟ್ಟರು ಕೂಡ ರಾಜಮಾರ್ಗವಾಗಿ ಎರಡು ಬಾರಿ ಸಿ ಎಂ ಆಗ್ತಿದ್ದಾರೆ. ದೇವರಾಜ ಅರಸಿನ ನಂತರ ಹಿಂದುಳಿದ ವರ್ಗದ ನಾಯಕರು ಒಬ್ಬರು
ರಾಜಮಾರ್ಗವಾಗಿ ವಿಧಾನಸೌಧಕ್ಕೆ ಹೋಗ್ತಾ ಇರೋದು ತಮ್ಮೆಲ್ಲ ಹಿಂದುಳಿದ ವರ್ಗದ ದಲಿತರ ಅಲ್ಪಸಂಖ್ಯಾತರ ಒಂದು ಆಸೆ ಆಯಿತು. ಆಸೆನ ಸನ್ಮಾನ 2013 ರ ಸಮಯದಲ್ಲಿ ಡಿ ಕೆ ಶಿ ಅವರು ಸಚಿವರಾಗಿದ್ದರು. ಈ ಸರಿ ಈ ಒಂದು ಸರ್ಕಾರದಲ್ಲಿ ಡಿ ಸಿ ಎಂ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಇದಕ್ಕೆ ತಮ್ಮ ಅಭಿಪ್ರಾಯ? ತಮ್ಮ ಅಭಿಪ್ರಾಯ ಒಳ್ಳೆ ಕೆಲಸನೇ ಹೈಕಮಾಂಡ್ ಮಾಡಿದೆ. ಯಾಕೆಂದರೆ ಡಿ ಕೆ ಶಿ ಅವರು ಈ ರಾಜ್ಯದಲ್ಲಿ ಸುತ್ತಿ ಅಧ್ಯಕ್ಷ ಆದ ನಂತರ ಒಳ್ಳೊಳ್ಳೆ ಕೆಲಸನ ಮಾಡಿದರು. ಒಳ್ಳೊಳ್ಳೆ ಕ್ಯಾಂಡಿಡೇಟ್ನ ಹಾಕಿ ಯಾವುದೇ ಒಂದು ಕ್ಷೇತ್ರನ ವೀಕ್ ಆಗದ ರೀತಿ ನೋಡಿದಂಥ ಏಕೈಕ ಅಧ್ಯಕ್ಷರ ಇದ್ರೆ ಅದು ಡಿ ಕೆ ಶಿವಕುಮಾರ್ ಅಂತ ನಾವು. ಈ ಜೋಡತ್ತಿನ ಮುಂದೆ ಈಗ ಅನೇಕ ಸವಾಲುಗಳಿದ್ದಾವೆ. ಅದರಲ್ಲಿ ಮೊದಲದಾಗಿ ಸಂಪುಟ ಒಂದು ರಚನೆ ಮಾಡಬೇಕಾಗುತ್ತೆ. ಅದರಲ್ಲಿ ಎಲ್ಲ ನಾಯಕರಿಗೂ ನ್ಯಾಯ ಸಿಗೋ ಥರ ಮಾಡ್ತಾರೆ? ಎರಡು ಜೋಡೆತ್ತುಗಳು ಸೇರ್ಕೊಂಡು ಇವತ್ತು ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ. ಈಗ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ಈ ಒಂದು ಗ್ಯಾರಂಟಿ ಕಾರ್ಡ್ಗಳನ್ನೇನಾರ ಈಡೇರಿಸಿದರೆ ಕರ್ನಾಟಕ ಆರ್ಥಿಕ ದಿವಾಳಿಯನ್ನು ಅನುಭವಿಸುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇನೂ ಆಗಲ್ಲ, ಅವ್ರಿಗೆ ಕ್ರೋಡೀಕರಿಸೋದು ಬರ್ತಾ ಇಲ್ಲ. ಬಿ ಜೆ ಪಿಯವ್ರಿಗೆ ನಮ್ಮ ಸಿದ್ದರಾಮಯ್ಯನವರು ಕ್ರೋಡೀಕರಣ ಮಾಡೋದ್ರಲ್ಲಿ ಫಸ್ಟು. ಯಾಕೆಂದರೆ 13 ಬಾರಿ 14 ಬಾರಿ ಹಣಕಾಸು ಬಜೆಟ್ ಮಂಡನೆ ಮಾಡಿದ್ದಾರೆ. ಅವ್ರು ಸಿದ್ದರಾಮಯ್ಯನವ್ರಿಗೆ ಈ ರಾಜ್ಯದಲ್ಲಿ ದುಡ್ಡು ಎಲ್ಲಿ ತರಬೇಕು, ದುಡ್ಡನ್ನ ಹೆಂಗೆ ಕ್ರೋಡೀಕರಿಸ್ಬೇಕು ಅನ್ನೋದು ಗೊತ್ತು. ಈ ಬಿ ಜೆ ಪಿಯವ್ರಿಗೆ ಗೊತ್ತಿಲ್ಲ, ಬರೀ ಕಿತ್ತಾಟ ಮಾಡಿಸೋದು, ಗಲಾಟೆ ಮಾಡಿಸೋದು, ಗೊಂದಲ ಮಾಡಿಸೋದ್ರಲ್ಲಿ ಅವರು ರಾಜಕಾರಣ ಮಾಡ್ಕೊಂಬಂದ್ರೆ ಅವ್ರು ಜಾಸ್ತಿ ದಿನ ನಡೆಯಲ್ಲ. ನಾವು ಇವತ್ತು 10 ಕೆಜಿ ಅಕ್ಕಿನ ಕೊಡ್ತಾರೆ. 168 ಭರವಸೆನ ಹೋದ ಸರ್ಕಾರದಲ್ಲಿ ಕೊಟ್ಟಿದೆ. ಸುಳ್ಳು ಭರವಸೆಗಳೇ ಕಾಂಗ್ರೆಸ್ ಗೆಲುವಿಗೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಾವು 2013 ಏನು ಭರವಸೆ ಕೊಟ್ಟಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು 168 ಭರವಸೆಯಲ್ಲಿ 170 ಭರವಸೆನ ಈಡೇರಿಸಿದ್ದಾರೆ. ಯಾವುದೇ ಒಂದೇ ಒಂದು ಭರವಸೆನ ಈಡೇರಿಸ್ದಂಗೆ ಇಲ್ಲ. ಈ ಜೋಡೆತ್ತು ಸರ್ಕಾರ ಸಂಪೂರ್ಣ 5 ವರ್ಷ ಇರುತ್ತಾ? 5 ವರ್ಷ ಇಬ್ಬರು ಜೋಡೆತ್ತು ನಡೆಸ್ತಾರೆ. ನೆಕ್ಸ್ಟ್ ರಾಹುಲ್ ಗಾಂಧಿನ ಪ್ರೈಮ್ ಮಿನಿಸ್ಟರ್ ಮಾಡೋವರೆಗೂ ಅವರಿಬ್ಬರು ನಿದ್ದೆ ಮಾಡಲ್ಲ. ಲೋಕಸಭೆ ಚುನಾವಣೆಯಲ್ಲಿ ಅಂಕರ ಕಾಂಗ್ರೆಸ್ ಬಹುಮತ ಪಡೀತ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗೂ ಬಹುಮತ, 300 ಸೀಟಿ ಮೇಲೆ ಗೆಲ್ಲುತ್ತೆ. ಮೋದಿ ಅವರ ಆಟ ಏನು ನಡೆಯಲ್ಲ? ಮೋದಿ ಅವರ ಆಟ ನಡೆಯಲ್ಲ. ನಮ್ಮ ಅರಸೀಕೆರೆ ಕ್ಷೇತ್ರಕ್ಕೆ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಆಗ್ರಹಿಸ್ತೀವಿ. ಥ್ಯಾಂಕ್ ಯು ಸರ್.